ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂತ ವಿಷಯ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿರಿ ಅದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ ಮೂವತ್ತನೇ ಅಧ್ಯಾಯ ಹದಿನೈದನೆಯ ವಚನ ನೋಡಿರಿ ನಾನು ಜೀವ ಶುಭಗಳನ್ನು ಮರಣ ಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ನೋಡ್ರಿ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದರೆ ಒಂದು ಕಡೆ ಜೀವ ಇದೆ ಇನ್ನೊಂದು ಕಡೆ ಮರಣ ಇದೆ ಒಂದು ಕಡೆ ಒಳ್ಳೆಯದಿದೆ ಇನ್ನೊಂದು ಕಡೆ ಕೆಟ್ಟದ್ದಿದೆ ಆದರೆ ಅವಕಾಶಗಳನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಆಯ್ಕೆಗಳನ್ನು ನಾವು ಸರಿಯಾಗಿ ಮಾಡಿಕೊಳ್ಳಬೇಕು ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಅವಕಾಶವನ್ನ ಇಟ್ಟಿರುತ್ತಾರೆ ಬರುವ ಅವಕಾಶಗಳನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ದೇವರು ಜೀವ ಶುಭಗಳನ್ನು ಮರಣ ಶುಭಗಳನ್ನು ಈಗ ನಮ್ಮ ಮುಂದೆ ಇಟ್ಟ ಹಾಗೆ ದೇವರು ನಮಗೆ ಅವಕಾಶಗಳನ್ನು ಮುಂದೆ ಇಟ್ಟಿರುತ್ತಾರೆ ಆ ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡು ನಾವು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಬಿಲ್ ಗೇಟ್ಸ್ ಅವರ ಕುರಿತಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಪ್ರಪಂಚದ ಅನವಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಮುಂಚೆ ಇದ್ದವರು ಅವರು ನಮಗೆ ಬಹಳ ಚೆನ್ನಾಗಿ ಗೊತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಅವರ ಜೀವನ ಚರಿತ್ರೆ ಸ್ವಲ್ಪ ಆದರೂ ಗೊತ್ತಿರುತ್ತದೆ ಅವರ ಬಳಿ ಒಂದು ಸಾರಿ ಇಂಟರ್ವ್ಯೂಗಾಗಿ ಪತ್ರಿಕೆಯವರು ಸಂದರ್ಶನಕ್ಕಾಗಿ ಬಂದಿದ್ದರು ಅದರಲ್ಲಿ ಒಬ್ಬ ಸಂದರ್ಶಕ ಕೇಳ್ತಾನೆ ಪ್ರಪಂಚದ ಹಣವಂತರಲ್ಲಿ ನೀವು ಮೊದಲ ಸ್ಥಾನದಲ್ಲಿ ಇದ್ದೀರಲ್ವ ಇದಕ್ಕೆಲ್ಲ ಕಾರಣವೇನು ಎಂಬುದಾಗಿ ಕೇಳಿದರು ಕೂಡಲೇ ಬಿಲ್ ಗೇಟ್ಸ್ ಅವರು ಒಂದು ಪೇಪರ್ ಅವರ ಕೈಯಲ್ಲಿ ಕೊಟ್ಟು ಅಂದರೆ ಒಂದು ಚೆಕ್ ಬುಕ್ಕನ್ನು ಒಂದು ಚೆಕ್ಕನ್ನು ಕೊಟ್ಬಿಟ್ಟು ಇದರಲ್ಲಿ ನಿಮಗೆ ಎಷ್ಟು ಹಣ ಬೇಕಾದರೂ ಬರೆದುಕೊಳ್ಳ್ರಿ ನಾನು ನಿಮಗೆ ಕೊಡ್ತೇನೆಂಬುದಾಗಿ ಹೇಳಿದರು ಅದಕ್ಕೆ ಆ ಪತ್ರಿಕೆಯ ನಿರ್ವಾಹಕರು ನಮಗೆ ಯಾವುದು ಬೇಡ ಸರ್ ಎಂಬುದಾಗಿ ಹೇಳಿಬಿಟ್ಟರು ಅದಕ್ಕೆ ಬಿಲ್ ಗೇಟ್ಸ್ ಹೇಳಿದರು ನೀವು ಆ ಚೆಕ್ಕಲ್ಲಿ ಎಷ್ಟು ಬರೆದಿದ್ದರೂ ನಾನು ನಿಮಗೆ ಕೊಡುತ್ತಾ ಇದ್ದೆ ಆದರೆ ನೀವು ನಂಬಲಿಲ್ಲ ಕೇಳಲಿಲ್ಲ ನಿಮಗೆ ಸಿಕ್ಕಿದ ಅವಕಾಶವನ್ನು ನೀವು ಕಳೆದುಕೊಂಡ್ರಿ ನಾನು ನಿಮ್ಮಂತೆ ಸಿಕ್ಕಿದ ಅವಕಾಶವನ್ನು ಕಳೆದುಕೊಳ್ಳಲಿಲ್ಲ ಚಿಕ್ಕ ಅವಕಾಶವಿದ್ದರೂ ಕೂಡ ನಾನು ಉಪಯೋಗಿಸಿಕೊಂಡೆ ಅದಕ್ಕೆ ಇವತ್ತು ನಾನು ಪ್ರಪಂಚದಲ್ಲಿ ಶ್ರೀಮಂತನಾಗಿದ್ದೇನೆ ಅದು ನನ್ನ ಯಶಸ್ವಿಗೆ ಕಾರಣವಾಗಿದೆ ನೋಡ್ರಿ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡಿದ್ದಕ್ಕೆ ನನ್ನ ಜೀವನದಲ್ಲಿ ಮುಂದೆ ಬಂದಿದ್ದೇನೆಂಬುದಾಗಿ ಅವರು ಹೇಳಿದರು ಸತ್ಯವೇದದಲ್ಲಿ ಕೂಡ ಏಸಾವನು ಹಿರಿಯ ಚೊಚ್ಚಲ ಮಗನ್ರಿ ಅವನಿಗೆ ಅನೇಕ ಅವಕಾಶ ಇದ್ದವು ಅವನೇನು ಮಾಡಿದ ಗೊತ್ತಾ ನಿರ್ಲಕ್ಷಿಸಿದ ಚೇಷ್ಟ ಪುದ್ರ ಭಾಗ್ಯವನ್ನು ಕಳ್ಕೊಂಡನ್ರಿ ಒಂದು ಸಾಧಾರಣ ಊಟಕ್ಕಾಗಿ ಹಸಿವಿನಿಂದ ಬಂದಾಗ ನನಗ್ಯಾಕೆ ಈ ಚೊಚ್ಚಲತನದ ಹಕ್ಕು ಎಂಬುದಾಗಿ ಒಂದು ಗಂಜಿ ಊಟಕ್ಕಾಗಿ ಸ್ವಲ್ಪ ಆಹಾರಕ್ಕಾಗಿ ತನ್ನ ಚೊಚ್ಚಲತನವನ್ನು ತನ್ನ ತಮ್ಮನಿಗೆ ಕೊಟ್ಟು ಬಿಟ್ಟ ತನ್ನ ಅವಕಾಶವನ್ನು ಕಳೆದುಕೊಂಡು ಬಿಟ್ಟ ನೋಡ್ರಿ ನಂತರವಾಗಿ ಯಾಕೋಬನು ಎಲ್ಲ ಆಶೀರ್ವಾದ ಹೊಂದ್ಕೋಬೇಕಾದಿದ್ದ ಯಾರು ಏಸಾವನು ಆದರೆ ಎಲ್ಲ ಆಶೀರ್ವಾದ ಪಡೆದುಕೊಂಡಿದ್ದು ಯಾರು ಯಾಕೋಬನು ಏನೂ ಇಲ್ಲದವನಾಗಿ ಬರೀ ಕೋಲು ಕೈಯಾಗಿ ತನ್ನ ಮಾವನ ಬಳಿಗೆ ಹೋದ ಅಲ್ಲಿ ತನಗೆ ಸಿಕ್ಕಿದ ಅವಕಾಶಗಳನ್ನು ಕೂಡ ಚೆನ್ನಾಗಿ ಉಪಯೋಗಿಸಿಕೊಂಡು ಬರುವಾಗ ಎರಡು ಪರಿವಾರಗಳನ್ನು ಸಂಪಾದಿಸಿಕೊಂಡು ಬಂದ ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರೀತಿಯುಳ್ಳ ಜನರೇ ನಮ್ಮ ಜೀವನದಲ್ಲಿ ಕೂಡ ಒಂದು ವೇಳೆ ಔಸ್ತೋತ್ರ ನಿನ್ನ ಆರಂಭ ಚಿಕ್ಕದಾಗಿರಬಹುದು ಅಲ್ಪವಾಗಿರಬಹುದು ಕೆಲವು ಸಾರಿ ದೇವರು ನಮಗೆ ಅವಕಾಶವನ್ನು ಕೊಡ್ತಾರೆ ನಿನಗೆ ಕೊಡುವಂಥ ಅವಕಾಶವನ್ನು ನೀವು ಕಳ ಕೊಳ್ಳಬಾರದು ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಔಷ್ ನಾವು ಜೀವಿಸುವುದಾದ್ರೆ ನಿಶ್ಚಯವಾಗಿ ದೈವಿಕವಾದಂಥ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬಹುದು ಅವಕಾಶಗಳು ಚಿಕ್ಕದಿರಲಿ ದೊಡ್ಡದಿರಲಿ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳ್ರಿ ನೀವು ಓದುವಂಥ ಕಾಲೇಜಿನಲ್ಲಿರಬಹುದು ಕುಟುಂಬದಲ್ಲಿ ಇರಬಹುದು ಸೇವೆಯಲ್ಲಿರಬಹುದು ನಿಮಗೆ ಸಿಗುವ ಅವಕಾಶಗಳನ್ನು ಔಷಧತ್ರ ಪ್ರಾರ್ಥಿಸಿ ದೇವರ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳ್ರಿ ನಿಶ್ಚಯವಾಗಿ ನಿಮ್ಮ ಜೀವನ ಆಶೀರ್ವದಿಸಲ್ಪಡುವಂಥದ್ದಾಗಿದೆ ಹಾಗಾದ್ರೆ ಓ ಸ್ತೋತ್ರ ನಮ್ಮ ಜೀವಿತದಲ್ಲಿ ದೇವರು ನಮಗೂ ಸಹ ಅವಕಾಶಗಳನ್ನು ಕೊಡುವಂಥ ದೇವರು ಅವಕಾಶಗಳನ್ನು ಕೊಡುವಾಗ ಸಮಯ ವ್ಯರ್ಥ ಮಾಡದೆ ಸೋಮಾರಿತನದಲ್ಲಿ ಜೀವಿಸದೆ ಸ್ತೋತ್ರ ಕಾಲವನ್ನು ಸ್ತೋತ್ರಕ್ಕೆ ಹರಣ ಮಾಡದೆ ನಾವು ನಿಜವಾಗಿ ಯಥಾರ್ಥವಾಗಿ ದೇವರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಎಚ್ಚರಿಕೆ ಉಳ್ಳವರಾಗಿ ನಾವು ಮುಂದಕ್ಕೆ ಹೋಗುವಾಗ ನಿಶ್ಚಯವಾಗಿ ದೇವರು ಆ ಅವಕಾಶಗಳ ಮಧ್ಯದಲ್ಲಿ ದೇವರು ಇನ್ನೂ ಇನ್ನೊಂದು ಬಾಗಿಲನ್ನು ಇನ್ನೊಂದು ಅವಕಾಶವನ್ನು ಕೊಟ್ಟು ದೇವರು ನಿಮ್ಮನ್ನು ಘನಪಡಿಸಿ ಆಶೀರ್ವದಿಸಲಿಕ್ಕಿದ್ದಾರೆ ಹಾಗಾದರೆ ಈ ದಿನ ನಾವು ಪ್ರಾರ್ಥನೆ ಮಾಡೋಣ ಸ್ವಾಮಿ ಇದುವರೆಗೆ ಎಷ್ಟೋ ಅವಕಾಶಗಳನ್ನು ನಾನು ಕಳ್ಕೊಂಡಿದ್ದೇನೆ ಇನ್ನು ಮುಂದೆ ನಾನು ಕಳೆದುಕೊಳ್ಳೋದಿಲ್ಲ ನನ್ನ ಜೀವಿತವನ್ನು ಬ್ಲೆಸ್ ಮಾಡ್ರಿ ಎಂಬುದಾಗಿ ಕೇಳಿಕೊಳ್ಳೋಣ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದ ತಂದೆಯೇ ನಿನ್ನ ಅವಕಾಶಗಳನ್ನು ಕೊಡುವ ದೇವರು ಆಶೀರ್ವಾದಗಳನ್ನು ಕೊಡುವಂಥ ದೇವರು ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನೆಂಬುದಾಗಿ ನಿನ್ನ ವಚನ ಹೇಳ್ತದೆ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಬಂದಂಥ ಅವಕಾಶಗಳನ್ನು ಕಳ್ಕೊಂಡಿದ್ದೇವಪ್ಪ ದೇವರೇ ಸ್ತೋತ್ರ ಇನ್ನು ಮುಂದೆ ಹಾಗೆ ಮಾಡಿದೆ ಯಾವುದೇ ಅವಕಾಶ ಬರಲಿ ಅದನ್ನು ದೇವರೇ ಸರಿಯಾಗಿ ಉಪಯೋಗಿಸಿಕೊಂಡು ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಈ ದೈನಂದಿನ ಜ್ಞಾನದ ವೀಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ ಆಶೀರ್ವಾದ ಮಾಡ್ರಿ ಕೃಪೆಯಿಂದ ತುಂಬಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಅಲಾಡ್ ಹಾಗಾದರೆ ಸಿಗುವಂಥ ಅವಕಾಶಗಳನ್ನು ಚೆನ್ನಾಗಿ ಪ್ರಯೋಜನಪಡಿಸಿಕೊಳ್ಳೋಣ ಕರ್ತನು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲಿಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್ ಗಾಡ್ ಬ್ಲೆಸ್ ಯು ಆಲ್